ಸ್ನೇಕ್ಸ್ ಮಾತ್ರ ಎಫಿ ಜಾಸ್ತಿ ಐತೆ, ನೋಡ್ಕೊಂಡು ಓಡಾಡಬೇಕು. ಇವತ್ತಿಂದ ಫುಲ್ ಡಯಟು, ಕಂಟಿನ್ಯೂಸ್ 6 ದಿನ ಡಯಟು, ಮತ್ತೆ 10 ದಿನ ಡಮಾರು. ಗೈಸ್ ಇಲ್ಲಿ ನೋಡಿ ಮತ್ತೆ ಹೆಂಗಾಗೋಯ್ತು, ನಮ್ಮ ವೆದರ್ ನಮಗೆ ಸರಿಯಪ್ಪ, ಹೆಂಗೈತೆ ನೋಡಿ, ಹಿಂಗಿರ್ಬೇಕು ವೆದರು. ಗಾಯ್ಸ್ ಮತ್ತೆ ನೋಡಿ ಯಾಲೆ ಈಚೆ ಓಡ್ ಬಂದ್ಬಿಟ್ಟೈತೆ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್. ಇವಾಗ ಎದ್ದು ಸ್ನಾನ ತಿಂಡಿ ಮಾಡಿದೆ, ಫುಲ್ಲು ಟಯರ್ಡ್ ಆಗಿಬಿಟ್ಟಿದೆ ಅಲ್ವಾ, ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಬೆಳಿಗ್ಗೆ ಸಡನ್ ಬೇಗ ಎದ್ದು ಸ್ನಾನ ತಿಂಡಿ ಮಾಡಿದೆ, ಇವಾಗ ಹೋಗಿ ಬ್ರೂನೋ ಕರ್ಕೊ ಬರಬೇಕು. ಅಲ್ಲಿ ನಮ್ಮ ಮಠದಲ್ಲಿ ಬಿಟ್ಟಿದ್ದೀನಿ, ಯಾಕಂದರೆ ನಾನು ಇರಲಿಲ್ಲ, ಮನೇಲಿ ನೋಡ್ಕೊಳಕ್ಕೆ ಹೆದರ್ಕೋತಾರೆ ನಾಯಿನ, ಯಾಕಂದರೆ ಹೊಸ ಅದು ಅಷ್ಟು ಅಡ್ಜಸ್ಟ್ ಆಗಿಲ್ಲ ಅಲ್ವಾ, ಅದು ಮಾತ್ರ ಹೆವಿ ಆ್ಯಕ್ಟಿವ್ ಎಗರುತ್ತೆ, ಅದಕ್ಕೆ ಮಠದಲ್ಲಿ ಬಿಟ್ಟಿದ್ದೆ. ನಡೀರಿ ಹೋಗಿ ಮಠದಲ್ಲೋಗಿ ಕರ್ಕೊ ಬರೋದು. ರೋಡಲ್ಲಿ ಇತ್ತೀಚೆಗೆ ಯಾರೂ ಕಾಣ್ತಾನೇ ಇಲ್ಲ. ಬಿಸಿಲು ವೆದರ್ ಅಂತೂ ಅಪ್ಪ ಒಂಥರ ಸ್ಯಾಟಿಸ್ಫೈಯಿಂಗು, ಅಲ್ಲಿ ಬರೀ ಫಾಗು ಚಳಿ. ಮೈಸೂರು ನಮಗೆ ಸರಿಯಪ್ಪ. ಗಾಯ್ಸ್ ಮತ್ತೆ ಈ ಸೈಡೆಲ್ಲ ಸ್ವಲ್ಪ ಕ್ಲೀನ್ ಮಾಡೋಕ್ಕೆ ಹೇಳಿದ್ವಿ, ಕ್ಲೀನ್ ಮಾಡವ್ರೆ. ಇವಾಗ ಓಡಾಡೋಕ್ಕೆ ಸ್ವಲ್ಪ ಈಸಿ, ಅಂತೂ ಓಡಾಡೋಕ್ಕೆ ಆಗ್ತಾ ಇರಲಿಲ್ಲ, ಫುಲ್ ಬೆಳ್ಕೊಬಿಟ್ಟಿತ್ತು. ಮತ್ತೆ ಏನು ಅಂದರೆ ಹಾವು ಭಯ, ಸ್ನೇಕ್ಸ್ ಮಾತ್ರ ಎಫಿ ಜಾಸ್ತಿ ಐತೆ, ನೋಡ್ಕೊಂಡು ಓಡಾಡಬೇಕು. ನನಗಂದರೆ ಸ್ನೇಕ್ಸ್ ಕಂಡ್ರೆ ನನಗಾಗಲ್ಲ, ನನಗೆ ಎಫಿ ಭಯ ಸ್ನೇಕ್ ಅಂದರೆ. ಅದೊಂದು ಪ್ರಾಣಿ ಕಂಡ್ರೆ ಭಯ, ಇನ್ನು ಯಾವ ಪ್ರಾಣಿನೂ ಭಯ ಇಲ್ಲ ನನಗೆ. ನೀರು ಫಿಲ್ ಆಗೈತೆ, ಸ್ವಲ್ಪ ಡೌನ್ ಆಗಿಬಿಡಿತ್ತು ಒಂದು 3 ಸ್ಟೆಪ್ಪು, ಮಳೆ ಬಂದಿರಬೇಕು ಇಲ್ಲೂ. ಮತ್ತೆ ಈಗ ಬ್ರೂನ ಕರ್ಕೋ ಬರ್ತಾ ಇದ್ದೀನಿ, ಏನು ಕರ್ಕೋ ಬರ್ಬೇಕಾರಂತೂ ಫುಲ್ ಹೆವಿ ಆ್ಯಕ್ಟಿವ್, ಬಂದ ತಕ್ಷಣ ಒದ್ದಾಡ್ತೈತೆ. ಏನೊಂದು 2 ದಿನ ಬಿಟ್ಬಿಟ್ಟೋಗಿದ್ದೆ ಅಷ್ಟೇ. ಮತ್ತು ಇಲ್ಲಿ ನೋಡಿ ಮೊದಲಷ್ಟು ಎಳೆಯಲ್ಲ, ಇವಾಗ ಸ್ವಲ್ಪ ಕಳಿಸಿದ್ದೀನಿ, ಆದರೆ ಮೇಂಟೈನ್ ಮಾಡಬೇಕು. ನಾನು ಎಷ್ಟು ಕಳ್ಸೋಕ್ಕಾಗುತ್ತೋ ನನ್ನ ಕೆಲಸ ಕಳಿಸಿದ್ದೀನಿ, ಬಾ ಬ್ರೂನ ಕಾಮ್. ಗೈಸ್ ಇಲ್ಲಿ ನೋಡಿ ಮತ್ತೆ ಹೆಂಗಾಗೋಯ್ತು, ಇಟ್ಟು ಗೋಡೆ ಕಟ್ಟಾಕಿದ್ರು ಚೈನ್ನ, ತಗೊಳ್ಳೋಷ್ಟರಲ್ಲಿ ಜಳಿತು, ಸ್ವಲ್ಪ ತರಿಸ್ಬಿಡ್ತು, ಪರವಾಗಿಲ್ಲ, ಸಣ್ಣ ಪುಟ್ಟ ಇಟ್ಟು. ಗೈಸ್ ಇವಾಗ ನಿನ್ನೆ 2 ವೀಡಿಯೋ ಎಡಿಟ್ ಮಾಡಿದೆ, ಎಕ್ಸ್ಟ್ರಾಕ್ಟ್ ಮಾಡಿ ಒಂದು ವೀಡಿಯೋ ಅಪ್ಲೋಡ್ ಮಾಡಿದ್ದೀನಿ, ಇನ್ನೊಂದು ವೀಡಿಯೋ ಒಂಚೂರು ಎಡಿಟ್ ಆಗಬೇಕು, ಅದೊಂದು ಎಡಿಟ್ ಆದರೆ ನಾಳೆಗೆ ಅಪ್ಲೋಡ್ ಮಾಡ್ತೀನಿ. ಮತ್ತು ಇನ್ನೂ ಒಂದು ವೀಡಿಯೋ ಇದೆ, ಅದನ್ನ ಇವಾಗ ಎಡಿಟ್ ಮಾಡಬೇಕು, ಟೈಮೇ ಸಿಕ್ಕಿಲ್ಲ. ನೆನ್ನೆ ನಿದ್ದೆ ಬೇರೆ ಬಂದ್ಬಿಡ್ತು, ಒಂದು ವೀಡಿಯೋಗೆ ಮಡಿಕೊಂಬಿಟ್ಟೆ, ಆಮೇಲೆ ಮಧ್ಯ ಇದ್ದು ಮತ್ತೆ ಇನ್ನೊಂದು ವೀಡಿಯೋ ಎಡಿಟ್ ಮಾಡಿದೆ. ಅದಕ್ಕೆ ಇವಾಗ ವ್ಲಾಗು 12:20 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೆವಿ ಸ್ಟ್ರೈನ್ ಆಗಿಬಿಟ್ಟಿದ್ದೆ ಅಲ್ವಾ, ನಿದ್ದೆ ಹಿಡಿದಾಯ್ತು, ಮಲಗಿಬಿಟ್ಟೆ. ಇವಾಗ ಇನ್ನೊಂದು ವೀಡಿಯೋ ಎಡಿಟ್ ಮಾಡಬೇಕು, ಮತ್ತು ಇವತ್ತಿಂದ ಫುಲ್ ಡಯಟು, ಕಂಟಿನ್ಯೂಸ್ 6 ದಿನ ಡಯಟು, ಮತ್ತೆ 10 ದಿನ ಡಮಾರು, ಅಂದರೆ ನಮ್ಮ ಅಕ್ಕನ ಮದುವೆಗೆ ಹೋಗಬೇಕು. ಹಿಂಗೆ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗುತ್ತೆ ಈಗ. ಐಸ್ ಫೈನಲಿ 2 ಅವರ್ ಆದಮೇಲೆ ಫುಲ್ ಎಲ್ಲ ವೀಡಿಯೋ ಎಡಿಟ್ ಮಾಡಿದೆ, ಇನ್ನೇನಿಲ್ಲ ಬರೀ ಅಪ್ಲೋಡಿಂಗ್ ಇಡಬೇಕು. ಅಪ್ಪ ಇಷ್ಟು ಎಡಿಟ್ ಮಾಡಿಸ್ಲಿ ತಲೆ ಎಲ್ಲ ಕೆಟ್ಟೋಗಿತ್ತು, ಹಿಂಗೋ ಫೈನಲಿ ಎಡಿಟ್ ಮಾಡಿದೆ. ಇನ್ನು ಡಯಟ್ ಏನು ತಿಂದಿಲ್ಲ, ಫಸ್ಟ್ ಹೋಗಿ ಇವಾಗ ಓಟ್ಸ್ ಮತ್ತು ಮಿಲ್ಕ್ ಕುಡಿಯೋದ. ಮಿಲ್ಕ್ ಇಲ್ಲ ಇಲ್ಲ, ಮತ್ತು ಪೀನಟ್ ಬಟರು ಖಾಲಿ ಆಗ್ಬಿಟ್ಟಿದೆ, ಫಸ್ಟು ಪೀನಟ್ ಬಟರ್ ತರಬೇಕು. ನಾನು ಮರ್ತೋದೆ, ಅಲ್ಲಿ ಹೋಗಿದೆ ಅಲ್ವಾ, ಅಷ್ಟು ಗಮನ ಹರಿಸಿಲ್ಲ ಪೀನಟ್ ಬಟರ್ ಮರ್ತು ಹೋಗಿದೆ ಅಂತ. ಇವಾಗ ಓಟ್ಸ್ ರೆಡಿ ಮಾಡ್ಕೊಂಡು ಬಂದೆ, ಆದ್ರೇನು ಗೊತ್ತಾ, ಪೀನಟ್ ಬಟರ್ ಎಲ್ಲ ಮತ್ತು ಟೇಸ್ಟ್ ಇರೋಲ್ಲ, ಅದೊಂದು ಪ್ರಾಬ್ಲಮ್ ಕುಡಿಯೋಕ್ಕೆ. ಮತ್ತು ಇದು ಹೇಮಂತದ ಸ್ಪೀಕರು, ಬಿಟ್ಬಿಟ್ಟು ಹೊಟ್ಟೋಗೋನೆ, ನಾನು ಕೊಡಬೇಕು ಅವನಿಗೆ, ನನ್ನ ಬ್ಯಾಗಲ್ಲೇ ಇತ್ತು, ಮಿಸ್ಸಾಗಿ ಮರ್ತುಬಿಟ್ಟವನೆ. ಐಸ್ ಇದು ಟಿಕೆಟು ಫಸ್ಟ್ ದಿನದ್ದು, ನಾವು ಹೋದಾಗ 5th October 20 ರುಪೀಸ್ ಪಾರ್ಕಿಂಗ್ ಟಿಕೆಟ್ ಕಟ್ಟಿದ್ದು. ಐಸ್ ಇವಾಗ ಹೇಮಂತದ್ದು ಫೋನ್ ಕೊಟ್ಬಿಟ್ಟು ಬರೋದ ಅಂತ ಎಲ್ಲ ಎಡಿಟಿಂಗ್ ಎಲ್ಲ ಮುಗಿದಿದೆ, ಫೋನಲ್ಲಿ ಇನ್ನೇನಿಲ್ಲ, ಹೋಗೋನು ಕೊಟ್ಬಿಟ್ರೆ ಸಾಕು, ಅವನಿಗೋ ಕೊಡ್ಬೇಕು, ಯಾಕಂದ್ರೆ ಅವನಿಗೆ ಏನಾದ್ರು ಕೆಲಸ ಫೋನ್ ಎಷ್ಟೊಂದು ಜನ ಮಾಡ್ತವ್ರೆ. ಸಿಂಗೋ ಗಾಡಿ ಬಂತು ಸದ್ಯಕ್ಕೆ, ಹೋಗವ. ಗಾಯ್ಸ್ ಇವಾಗ KTM ಶೋರೂಮ್ ರೀಚ್ ಆಗಿದ್ದೀವಿ, ಹೇಮಂತ್ ಎಲ್ಲ ಕೆಳಗಡೆ ಇರಬೇಕು. ಎಲ್ಲಿ ಇದೇನಾ ಸರ್? ಗಾಯ್ಸ್ ಇವಾಗ ಕಡಲೆಕಾಳು ತಿನ್ನುವ ಸ್ಪ್ರೌಟ್ಸು, ಯಾಕಂದರೆ ಲೇಟ್ ಆಗಿಬಿಡ್ತದೆ, ಹೊಟ್ಟೆಗೆ ಫುಲ್ಲು ಕವರ್ ಮಾಡೋಕ್ಕಾಗಲ್ಲ, ಎಷ್ಟಾಗುತ್ತೆ ಅಷ್ಟು ತಿಂತೀನಿ, ಯಾಕಂದರೆ ಫುಲ್ ಜಾಸ್ತಿ ತಿಂದ್ಬಿಟ್ರೆ ಹೊಟ್ಟೆಗೆ ಸೇರಲ್ಲ. ಮನೇಲೇನು ಊಟ ಮಾಡ್ತವ್ರು ನೋಡೋದ. ಗುಂಡು ತಿಳಿ ಸಾಂಬಾರ ರಸಮ್ಮ, ಅವತ್ತು ಇಟ್ಬಿಟ್ಟು ಹೋಗಿದ್ದು 4 ದಿವಸ ಆಗೈತೆ. ರೈಸ್ ಮತ್ತೆ ನಾಳೆಗಾಗುತ್ತೆ, ಸುಮ್ಮನೆ ಜಾಸ್ತಿ ತಿಂದು. ಬಸ್ ಇವಾಗ ಸ್ವಲ್ಪ ಮೊಬೈಲ್ ಚಾರ್ಜ್ ಹಾಕಿದ್ದೆ, ಚಾರ್ಜ್ ಆಯಿತು, ಇವಾಗ ಅಲ್ಲೇ 4:30 ಆಗ್ತಿದೆ, ಊಟ ಮಾಡಬೇಕು. ಹಾಂ, ಸೊಪ್ಪಿನ ಸಾಂಬಾರು, ಮೊಸರನ್ನ, ಮತ್ತು ಒಂದು ಸ್ವಲ್ಪ ಚಿಪ್ಸು. ತಿಂದು ಅಭ್ಯಾಸ ಆಗ್ಬಿಟ್ಟೈತೆ ಕೇರಳದಲ್ಲಿ, ಕಡಿಮೆ ಮಾಡಬೇಕು, ಡಯಟಿಗೆ ಬರೆ ಬಂದಿದ್ದೀನಲ್ವಾ, ಇವಾಗ ಸ್ವಲ್ಪ ತಿಂತಾ ಇದ್ದೀನಿ, ಯಾಕಂದರೆ ಓವರ್ಲೋಡ್ ತಿನ್ನೋಕ್ಕಾಗಲ್ಲ, ಒಂದೇ ಸರಿ ಯಾಕೆ ಬೇಡ ಅಂತ. ಆಮೇಲೆ ನೆಕ್ಸ್ಟು ಆಫ್ಟರ್ ಒಂದು 10 ಡೇಸ್ ಮದುವೆ ಎಲ್ಲ ಮುಗಿದ್ಮೇಲೆ ಫುಲ್ ಡಯಟ್ ಸ್ಟಾರ್ಟ್ ಮಾಡ್ತೀನಿ. ಅದು ಯಾಕೋ ಸ್ವಲ್ಪ ತಲೆ ತಿರುಗ್ತೈತೆ, ನಾನು ಜಾಸ್ತಿ ಮಲ್ಗೋಕ್ಕೆ ಆಗಲಿಲ್ಲ, ವಿಡಿಯೋ ಎಡಿಟಿಂಗ್ ಮಾಡ್ತಾ ಇದ್ದೆ ಅಲ್ವಾ, ಇವಾಗ ಒಂದು ಸ್ವಲ್ಪ ಮಲಿಕೋಬೇಕು. ಫಸ್ಟ್ ಹೋಗಿ ಬ್ರೂನ್ ಅನ್ಬಿಡೋದ. ಅಡೆ ಕಳಿಸಿ, ಪೈಪ್ ಕವರ್ ಆಗೈತೆ, ಮಳೆ ಏನು ಇತ್ತೀಚೆಗೆ ಬರ್ತಾ ಇಲ್ಲ ಆದ್ರೂ. ಗೈಸ್ ಮತ್ತೆ ಈ ವೆದರ್ಗೂ, ಕೇರಳ ಇರೋ ವೆದರ್ಗೂ ಎವ್ರಿ ಡಿಫ್ರೆನ್ಸ್ ಐತೆ. ಇಲ್ಲೊಂದು ಸರಿ ಬಿಸಿಲು ಬಂದರೆ ಹಿಂಗೆ ಇರುತ್ತೆ, ಅಲ್ಲೊಂಚೂರು ಬಿಸಿಲು ಬಂದ ತಕ್ಷಣ
ಫುಲ್ ಫಾಗ್ ಕವರ್, ಇಲ್ಲ ಫಾಗ್ ಕವರ್ ಆಗಲ್ಲ ಚಾಮುಂಡಿ ಬೆಟ್ಟ ಬಿಟ್ರೆ ಅಲ್ಲಂತೂ ಹೆವಿ ಫಾಗ್ ಕವರ್ ಆಗುತ್ತೆ. ಮತ್ತೆ ವೆದರ್ ಯಾವಾಗಲೂ ಒಂಥರ ಮೂಡಿ ವೆದರು, ಕೆಳಗಡೆ ಹೋದ್ರೆ ನಿದ್ದೆ ಬರಂಗೈತೆ, ಆಯ್ತಾ ನಿದ್ದೆ ಮಾಡಿದ್ರೆ ಮತ್ತೆ ಜಿಮ್ ಮಾಡಕ್ ಮೂಡಿರಲ್ಲ. ನಮ್ ವೆದರ್ ನಮ್ಗೆ ಸರಿಯಪ್ಪ, ಹೆಂಗೈತೆ ನೋಡಿ ಹಿಂಗ್ ಇರ್ಬೇಕು ವೆದರು. ಗಾಯ್ಸ್ ಇಲ್ಲೊಂದು ಸ್ವಲ್ಪ ಹೊತ್ತು ಕೂತಿದ್ದೆ, ರೀಲ್ ಎಡಿಟ್ ಮಾಡ್ತಿದ್ದೆ. ಇವಾಗ ನಡೀರಿ ಕೆಳಗೆ ಹೋಗದ, ಇನ್ನೊಂದು ಅರ್ಧ ಗಂಟೆ ಇದೆ ಜಿಮ್ಗೆ ಹೋಗಕ್ಕೆ. ಎಷ್ಟೋ ದಿನ ಆಯ್ತು ಜಿಮ್ಗೆ ಹೋಗಿ, ಇವತ್ತು ಹೋಗ್ಬೇಕು. ಗಾಯ್ಸ್ ಮತ್ತೆ ಅಲ್ಲೇನೋ ಪ್ರೋಗ್ರಾಮ್ ಮಾಡ್ತವ್ರೆ. ಕೇರಳ ಹೋದಾಗಿಂದ ಮುಸ್ಟ್ಯಾಚ್ ಸೇವ್ ಮಾಡಿಲ್ಲ, ಟ್ರಿಮ್ ಮಾಡಬೇಕು ಮುಸ್ಟ್ಯಾಚ್. ಮತ್ತೆ ಇದು ನನಗೇನೋ ಆಗೋದಿಲ್ಲ, ಚೆನ್ನಾಗಿ ಕಾಣಿಸಲ್ಲ ಮುಸ್ಟ್ಯಾಚ್ ಎಲ್ಲ. 7 ಡೇಸೇ ಆಗೈತೆ ಅಲ್ಲಿವರೆಗೆ ಟ್ರಿಮ್ಮೇ ಮಾಡಿಲ್ಲ, ಇವಾಗ ಹೋಗಿ ಟ್ರಿಮ್ ಮಾಡ್ತೀನಿ. ಗಾಯ್ಸ್ ಇವಾಗ ಫ್ರೆಶ್ ಅಪ್ ಆಗಿ ಟ್ರಿಮ್ ಮಾಡಾಯ್ತು, ಇವಾಗ ಬಟ್ಟೆ ಹಾಕೊತೀನಿ. ಲೇಟ್ ಆಗ್ತದೆ, ಇಲ್ಲಾಂದರೆ ಅಮ್ಮ ಇವಾಗ ಮಾಡ್ತವ್ರೆ ಲೇಟ್ ಆಗಿಬಿಡ್ತಲ್ವಾ. ಇವಾಗ ಬಟ್ಟೆ ಹಾಕೊಂಡು ಕೂತ್ಕೋತೀನಿ, ಅಷ್ಟೊತ್ತಲ್ಲಿ ಮಾಡಿಕೊಡ್ತಾರೆ, ತಿನ್ಕೊಂಡು ಜಿಮ್ಗೆ ಹೋಗೋದ. ಸ್ವೀಟ್ ಪೊಟ್ಯಾಟೊ ಮತ್ತು ಸೋಯಾಬೀನ್ ಸ್ವಲ್ಪ ಸ್ವಲ್ಪನೇ ಹಾಕ್ಸ್ಕೊಂಡಿದ್ದೀನಿ, ಜಾಸ್ತಿ ಬೇಡ ಅಂತ. ರೆಡಿಯಾಗಿದ್ದೀನಿ, ಪುಲ್ ಓವರ್ ಹಾಕೊಂಡಿಲ್ಲ ಯಾಕಂದ್ರೆ ಎಲ್ಲ ಒಗೆಯಕ್ಕೆ ಹಾಕ್ಬಿಟ್ಟಿದ್ದೀನಲ್ವಾ, ಹಂಗೆ ಹೋಗ್ತಾ ಇದ್ದೀನಿ. ಮತ್ತು ಗ್ಲೌಸು ನೆನೆ ಹೇಮಂತ್ ಬ್ಯಾಗಲ್ಲೇ ಮರ್ತುಬಿಟ್ಟೆ, ನಂದ ನಿನ್ನ ಗ್ಲೌಸ್ ಅಂತ, ನಾನು ನಿಂದೆ ಗ್ಲೌಸ್ ಅಂದ್ಬಿಟ್ಟು ಮರ್ತುಬಿಟ್ಟೆ. ಗ್ಲೌಸ್ ಇಸ್ಕೋಬೇಕು ಹೋಗಿ ಫಸ್ಟು. ಮತ್ತು ಲೇಟ್ ಬೇರೆ ಆಗ್ಬಿಟ್ಟೈತೆ, 6:30 6:30ಗೆಲ್ಲ ನಾನು ಅಲ್ಲಿ ಹೊಟ್ಟೋಗ್ಬಿಡ್ತಾ ಇದ್ದೆ, ಸ್ವಲ್ಪ ಬೇಗ ಹೋಗ್ಬೇಕೀಗ. ಗಾಯ್ಸ್ ನೋಡಿ ಇವತ್ತು ಬರೀ 6 ಗಂಟೆಗೆ ಎಷ್ಟು ಕತ್ಲೆ ಆಗ್ಬಿಟ್ಟಿದೆ. ಮೊದಲೆಲ್ಲ ನಾನು ಇಷ್ಟೊತ್ತಿಗೆ ಬರಬೇಕಾದ್ರೆ ಕತ್ಲೇ ಆಗ್ತಾ ಇರಲಿಲ್ಲ, ಏನೋ ಇವತ್ತು ಇಷ್ಟು ಕತ್ಲೆ ಆಗ್ಬಿಟ್ಟೈತೆ, ಲೇಟ್ ಆಗೋಯ್ತು. ಗಾಯ್ಸ್ ಇವಾಗ ವರ್ಕೌಟ್ ಮುಗಿಸ್ಕೊಂಡು ಬಂದೆ, ಏನು ಜಾಸ್ತಿ ಮಾಡಲಿಲ್ಲ ಯಾಕಂದರೆ ಎಷ್ಟೋ ದಿನ ಗ್ಯಾಪ್ ಆಗಿತ್ತಲ್ವಾ. ಟ್ರೈಸಿಪ್ಸ್ ಮತ್ತು ಫೋರ್ ಆರ್ಮ್ಸ್ ಮಾಡಿದೆ, ನನ್ನ ಬಾಡಿ ನೋಡ್ಕೊಳಕ್ಕೆ ನನಗೆ ಬೇಜಾರಾಯ್ತೈತೆ, ಏನು ಹಿಂಗೆ ಆಗ್ಬಿಟ್ಟೈತೆ ಅಂತ. ಮತ್ತು ಏನೋ ಒಂಥರ ಬೇಜಾರು, ಏನೋ ಗೊತ್ತಿಲ್ಲ, ಸಡನ್ನಾಗಿ ತಲೆಯೆಲ್ಲ ನೋಯ್ತೈತೆ, ಎಲ್ಲೋಗೋರ ಗೊತ್ತಿಲ್ಲ. ಲಾಕ್ ಅತ್ತೆ ಮನೇಲಿ ತೀರಿಸ್ಕೊಬಂದು, ಈಗ ಲೈಟೆಲ್ಲ ಆಫ್ ಮಾಡಿಬಿಟ್ಟವ್ರೆ. ಒಲೆ ಕೊಟ್ಟಿದ್ರು ಇಸ್ಕೊಬರಕ್ಕೆ ಹೋಗೋರೆ, ಯಾಕಂದ್ರೆ ಮಕ್ಕನ ಮದುವೆ ಐತಲ್ವಾ, ಅಲ್ಲಿಗೆ ಬೇಕನ್ಸುತ್ತೆ, ಅದಕ್ಕೆ ಅಲ್ಲಿ ಇಸ್ಕೊಬರಕ್ಕೆ ಹೋಗೋರೆ. ಅವ್ರು ಬರೋಷ್ಟ್ರಲ್ಲಿ ಇನ್ನೂ ಲೇಟ್ ಆಗುತ್ತೆ, ಪ್ರೋಟೀನ್ ಶೇಕ್ ಕುಡಿಬೇಕು ಇನ್ನೂ ಎಷ್ಟೊಂದು. ನನಗೆ ಒಂಥರ ಬೇಜಾರು, ಇಷ್ಟು ಡಯಟ್ ತಿಂತಾ ಇಲ್ವಲ್ಲ ಮೊದಲು ತಿಂದಂಗೆ, ಮೊದಲು ಥರ ಬಾಡಿ ಮಾಡಬೇಕು ಅಂತ. ಆದರೆ ಟೈಮ್ ಸಿಗ್ತಲ್ಲ, ಏನಾದ್ರೂ ಒಂದು ಬರುತ್ತೆ. ಇವಾಗ ನಮ್ಮ ಮಕ್ಕನ ಮದುವೆ ಬಂತು, ಅಲ್ಲದ ದಿನ ಹೋಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ಹೋಗಿ ಬಟ್ಟೆ ಚೇಂಜ್ ಮಾಡಿ ಫಸ್ಟು ಓಟ್ಸ್ ಮತ್ತು ಹಾಲು ಕುಡಿತೀನಿ, ಪೀನಟ್ ಬಟರು ಇಲ್ಲ. ಓಟ್ಸ್ ಕುಡಿದೆ, ಯಾಕೋ ಫುಲ್ಲು ಹೊಟ್ಟೆ ಫಿಲ್ ಆದಂಗೆ ಆಗ್ತಾಯಿದೆ, ಯಾಕಂದರೆ ಎಷ್ಟೋ ದಿನ ಆದಮೇಲೆ ಡಯಟಿಗೆ ಬಂದಿರೋದು. ಬರೀ 3 ಟೈಮ್ ಊಟ ತಿಂತಾ ಇದ್ದಿದ್ದು, ಟೇಸು ಚಿಪ್ಸ್ ಎಲ್ಲ ತಿಂದ್ಬಿಟ್ಟಿದ್ದಲ್ವಾ. ಇವಾಗ ಬ್ರೂನಾಗ ಊಟ ಹಾಕೋಕೆ ಹೋಗ್ತಾಯಿದ್ದೀನಿ, ಮನೇಲಿ ಬೇರೆ ಯಾರಿಲ್ಲ, ಅನ್ನ ಬೇರೆ ಮಾಡಿಟ್ಟಿದ್ರು, ಪೆಡಿಗ್ರಿ ಮಧ್ಯಾಹ್ನನೇ ಆಗಿದೆ, ಇವಾಗ ಹೋಗಿ ಅನ್ನ ಹಾಕ್ಬಿಟ್ಟು ಬರ್ತೀನಿ. ಬಾರೆ ಬಾರೆ ಬಾ. ಏ ಫುಲ್ ಕತ್ಲೆ, ಎಷ್ಟು ದಿನ ಆದ್ಮೇಲೆ ಓಡಾಡ್ತಾರೆ, 4-5 ದಿನ ಅಲ್ವಾ, ಅದಕ್ಕೆ ಹಂಗೆ ಅನಿಸ್ತೈತೆ. ಅದು ಬೇರೆ ಇದು ಬೇರೆ ನೋಡ್ಕೋಬೇಕು, ಬ್ರೂನಾನ ಇಲ್ಲ ಸಡನ್ನಾಗಿ ಎಲ್ಲೆಲ್ಲ ಓಡ್ಬಿಡ್ತದೆ. ಬ್ರೂನ ಏನು ಗೊತ್ತಾ, ನೋಡ್ಕೋಬೇಕು ಕರೆಕ್ಟಾಗಿ, ಇಲ್ಲ ಸಡನ್ನಾಗಿ ಎಲ್ಲರೂ ಓಡ್ಬಿಡ್ತದೆ, ಮಧ್ಯಾಹ್ನ ಬೇರೆ ಓಡ್ಬಿಟ್ಟಿತ್ತು ಅಲ್ಲಿ. ಏಯ್ ಬ್ರೂನ ಗಾಯಸ್, ಮತ್ತೆ ನೋಡಿ ಅಲ್ಲಿ ಈಚೆ ಓಡ್ ಬಂದ್ಬಿಟ್ಟೈತೆ, ಒಂಚೂರು ಆ ಸೈಡ್ ಈ ಸೈಡ್ ಹೋದ್ರೆ ನಾನು ರಪ್ಪಂತ ಈಚೆ ಓಡ್ ಬಂದ್ಬಿಡುತ್ತೆ. ನಾನು ನೋಡ್ಕೊಂಡೇ ಇಲ್ಲ, ಸಡನ್ನಾಗಿ ಓಡ್ಬಿಡುತ್ತೆ, ನೋಡ್ಕೋಬೇಕು. ಇಲ್ಲಾಂದ್ರೆ ಅದು ಬೇರೆ ಮೊದಲೇ ಹೆವಿ ಆ್ಯಕ್ಟಿವ್, ಸಿಗೋದೇ ಇಲ್ಲ ಕೈಗೆ ಏನಾದ್ರು ಬಿಟ್ರೆ. ಇವತ್ತೇ ನಮ್ಮ ಬಿಡ್ತಾ ಇದೆಯಪ್ಪ, ಏನೋ ಅಲ್ಲಿ ಮಠದಲ್ಲಿ ಬಿಟ್ಟಿದ್ನಲ್ಲ, ಸ್ವಲ್ಪ ಅಲ್ಲಿಗೆ ಅಡ್ಜಸ್ಟ್ ಆಗ್ಬಿಡೈತೆ, ಅಲ್ಲಿ ಬಿಡ್ತಾ ಇದ್ರು ಜಾಸ್ತಿ, ಅದಕ್ಕೆ ಬಿಡ್ದ ತಕ್ಷಣ ರಪ್ಪ ಅಂತ ಓಡೈತೈತೆ. ಗಾಯ್ಸ್ ಇವಾಗ ಅಮ್ಮ ಅತ್ತೆ ಮನೆಗೆ ಹೋಗಿದ್ದಾರೆ, ಊಟ ಮಾಡಿಲ್ಲ, ತಿನ್ನಬೇಕು, ಅವರಿನ್ನೂ 1/2 ಗಂಟೆ ಅಂತ ಬರೋದು. ಮನೇಲಿ ಬೇರೆ ಯಾರೂ ಇಲ್ಲ, ಬಾಗ್ಲಾಕೊಂಡು ಹೋಗಕ್ಕೆ ನನಗೆ ಮೂಡಿಲ್ಲ, ಥರ ಬೇಜಾರಾಗ್ತೈತೆ. ಯಾಕೋ ತಲೆನೋವು ಜಾಸ್ತಿ, ಹೆವಿ ತಲೆನೋಯ್ತೈತೆ. ನನ್ನ ಟ್ರಿಪ್ ಅಂದ್ರೆ ಇನ್ನೂ ರೆಸ್ಟೇ ತೊಗೊಂಡು, ರೆಸ್ಟೇ ಮಾಡೋಕ್ಕಾಗಿಲ್ಲ, ಮತ್ತೆ ವೀಡಿಯೋ ಎಡಿಟ್ ಮಾಡಬೇಕು. ಇನ್ನು ಸ್ಟೋರೇಜ್ ಪ್ರಾಬ್ಲಮ್ ನನಗೆ, ಸ್ಟೋರೇಜ್ ಇದ್ದರೆ ಆರಾಮಾಗಿ ಎಡಿಟ್ ಮಾಡಿಬಿಡ್ತೀನಿ, ಸ್ಟೋರೇಜ್ ಇಲ್ವಲ್ಲ ಅಲ್ಲಲ್ಲೇ ಎಡಿಟ್ ಮಾಡಬೇಕು. ಕ್ಲಿಪ್ಸ್ಗಳು ಇಟ್ಕೊಳೋಕ್ಕಾಗಲ್ಲ, ಕ್ಲಿಪ್ಸ್ ಇಟ್ಕೊಂಬಿಟ್ರೆ ಸ್ಟೋರೇಜ್ ಫುಲ್ ಫಿಲ್ ಆಗಿಬಿಡುತ್ತೆ, ಮತ್ತೆ ಎಡಿಟ್ ಮಾಡೋಕ್ಕಾಗಲ್ಲ, ಅದೊಂದು ಪ್ರಾಬ್ಲಮ್ಮು. ಅಮ್ಮ ಬಂದ ತಕ್ಷಣ ಏನೊಂದು ಸ್ವಲ್ಪ ಊಟ ಮಾಡ್ತೀನಿ, ಜಾಸ್ತಿ ಮಾಡಲ್ಲ ಯಾಕಂದರೆ ಡಯಟಿಗೆ ಬಂದಿದ್ದೀನಿ, ಟ್ರೈಯರ್ಡ್ ಆಗಿಬಿಡ್ತೀನಿ, ಫಸ್ಟು ಮಲಿಕೋಬೇಕು. ಮೀ ಟು ಇನ್ ದ ನೆಕ್ಸ್ಟ್ ವ್ಲಾಗ್. ಟಿಲ್ ದೆನ್ ಪೀಸ್ ಔಟ್.